ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ? ಖಡಕ ಖಾರ ಮೆಣಸಿನಕಾಯಿ. ಹಾ, ನನ್ನ ಮೈ ಮ್ಯಾಗಿನ ಕೋಟ್ ಅಂದ್ರೆ ಏನಂತ ತಿಳ್ಕೊಂಡಿ? ಮದುವೆಯಾಗ ಬ್ಯಾಂಡ್ ಸಟ್ನವ್ರು ಊದುವಾಗ ಹಾಕೊಳ್ಳೋ ಕೋಟ್ ಅಂತ ತಿಳ್ಕೊಂಡೇನ? ಒಂದ ಒಂದ್ ಕೇಸ್ ಜಡ್ದ್ನಪ್ಪ ಅಂತಂದ್ರ 7 ವರ್ಷ ಜೇಲ್ನಾಗ ಕುಳಿಯಂಗ ಮಾಡೇನ? ಹಾ, ಹಿಂಗ ಬಾ ದಾರಿಗೆ. ಹಾ ಹಾ ಹಾ, ಆತ. ಎಕ್ಸ್ಕ್ಯೂಸ್ ಮೀ ಸರ್. ನಮಸ್ಕಾರ ಸರ್. ಹಾ ನಮಸ್ಕಾರ ನಮಸ್ಕಾರ. ಕುಂದ್ರಿ ಕುಂದ್ರಿ. ಇರ್ಲಿ ಸರ್. ಬೇಡ. ಹಂಗಲ್ರೋ ತಮ್ಗೋಡ್ರಿ, ನಿಂತು ಮಾತಾಡಿದ್ರ ಚಲೋ ಇರಂಗಿಲ್ಲ. ಮೊದಲ ಕುಂದ್ರಿ, ವ್ಯಾಪಾರ ಬೇಕಲ್ಲ, ಆಮೇಲೆ ಮಾತಾಡೋಣ. ಕುಂದ್ರಿ ಕುಂದ್ರಿ. ಥ್ಯಾಂಕ್ ಯು ಸರ್, ಕುತ್ಕೊಳ್ಳ. ಏ ಹುಡುಗಿ, ಹೊಸ ಹುಡುಗರು ಬಂದಾವ, ಒಂದು 3-4 KT ಮಾಡಿಸ್ಕೊಂಡು ಬಾ. ಸಕ್ರಿ ಕಡಿಮೆ ಹಾಕಿ. ಹಾ, ಈಗ ಹೇಳ್ರಿ, ಯಾರಿಗೆ ಬೇಲ್ ಮಾಡಿಸ್ಬೇಕು, ಯಾರಿಗೆ ಡೈವರ್ಸ್ ಕೊಡಿಸ್ಬೇಕು, ಯಾರಿಗೆ ಒಳಗ್ ಕಳಿಸ್ಬೇಕು? ಚೇ, ನಾವು ಆ ಥರ ಯಾವುದು ಕೇಸ್ ಕೊಡಕ್ ಬಂದಿಲ್ಲ ಸರ್. ಹಾ, ಮತ್ತೆ? ನಮ್ಮ ಪ್ರಿನ್ಸಿಪಲ್ಲು ನಿಮ್ಮ ಹತ್ರ ಅಪ್ರೆಂಟಿಸ್ ಆಗಿ ಕೆಲಸ ಮಾಡೋದಕ್ಕೆ ಕಳಿಸಿದಾರೆ ಸರ್. ಓ ಹೋ ಅವ್ರ ಹೇಳ್ರಿ ಮ್ಯಾಕ. ಏ ಹೇಳ್ರಿ ಮ್ಯಾಕ. ಏ ಹುಡುಗಿ, ಆ 3 KT ಕ್ಯಾನ್ಸಲ್ ಮಾಡ. ಅಲ್ಲಲ್ಲಿ ಮಂಗ್ಯಗಳ ಒಳಗ್ ಬರ್ಬೇಕಾದ್ರ ಪರ್ಮಿಷನ್ ತಗೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ ನಿಮ್ಗ? ಕಿರಿಕಿರಿ ಮಾಡಾಕ ಇದು ಕಾಲೇಜ್ ಅಲ್ಲ. ನನ್ನಂತೆ ಕೇನಾರ ಹೆಚ್ಚು ಕಡಿಮೆ ಬಾಲ ಬಿಚ್ಚಿದ್ರ ಅದು ಚಲೋನು ಇರಂಗಿಲ್ಲ. ಲಾ ಸರ್ಕಲ್ ನೊಳಗ ಪ್ರತಿಷ್ಠತೆಯ ಪರಾಕ್ರಮಗಳಿಗೆ ಇನ್ನೊಂದ್ ಹೆಸರ ಈ ಮೆಣಸಿನಕಾಯಿ. ನಾನು ಬರ್ತೀನಂದ್ರ ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡ್ರ ನನ್ನ ಬಿಟ್ಟು 3 ಫೂಟ್ ದೂರ ನಿಂತಿರ್ಬೇಕು. ತಿಳಿತೇನ್ರಲೇ? ತಿಳಿತು ಸರ್. ಹಾ, ತಗೊಳ್ರಿ ಗೆಸ್ಟ್ ಹೌಸ್ ಚಾವಿನ. ಥ್ಯಾಂಕ್ ಯು ಸರ್. ಹೋಗಿ ಪ್ರೆಸ್ ಆಗ್ರಿ, ರೆಸ್ಟ್ ಮಾಡ್ರಿ. ನಾಳಿಂದ 3 ಜನ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಕೋರ್ಟ್ನ್ಯಾಗ ನಾ ಹೆಂಗ್ ವಾದ ಮಾಡ್ತೀನಿ ನನ್ನ ನೋಡಿ ಕಲೀರಿ. ನನ್ನಂಗ ದೊಡ್ಡ ಹೆಸರು ಮಾಡ್ರಿ. ಮತ್ ಗೆಸ್ಟ್ ಹೌಸ್ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಬಂದ ಚೆಕ್ ಮಾಡ್ತೀನಿ. ಯಾಕಂದ್ರ ನಿಮ್ಮಂತ ಬ್ಯಾಚುಲರ್ಗಳ ಮೇಲೆ ನನಗೆ ವಿಶ್ವಾಸನ ಇಲ್ಲ. ಬನ್ನಿ ಸರ್, ಹೋಗಿ ಬರ್ರಿ. ನಾವು ಬರೋದ ಸರ್. ದೇವ್ರು ಒಳ್ಳೇದು ಮಾಡ್ಲಿ, ಒಳ್ಳೇದು ಮಾಡ್ಲಿ, ಒಳ್ಳೇದು ಮಾಡ್ಲಿ. ದೇವ್ರು ನಿನಗೂ ಒಳ್ಳೆ, ನಿನಗೂ ಮಾಡ್ತೀನಿ, ಹಾಳಾಗಿ ಹೋಗು. ಐ ಲವ್ ಯು ಪ್ರಿಯಾಂಕಾ. ಐ ಆಮ್ ಸಾರಿ ಪ್ರಿಯಾಂಕಾ, ನಾನಿನ್ನು 3 ವರ್ಷದಿಂದ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು. ನಾನು ನಿಮ್ಗೆ ಅಪ್ರೋಚ್ ಮಾಡಬೇಕು ಅಂತ ತುಂಬ ಸಲ ಟ್ರೈ ಮಾಡಿದೆ, ಆದರೆ ನನಗಾಗ ಧೈರ್ಯ ಸಾಕಾಗಲಿಲ್ಲ. ಬಟ್ ಈಗ ಅಪ್ರೋಚ್ ಮಾಡಲೇಬೇಕಾಗಿದೆ, ಬಿಕಾಸ್ ನನ್ನ ಎಜುಕೇಷನ್ ಮುಗೀತು, USA ಕೆಲಸ ಕೂಡ ಸಿಕ್ಕಿದೆ. ಇವತ್ತು ಹೇಳಿಲ್ಲ ಅಂದರೆ ನಾನಿನ್ನ ಲೈಫ್ ಲಾಂಗ್ ಮಿಸ್ ಮಾಡ್ಕೋತೀನಿ ಅನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಪ್ರಿಯಾಂಕಾ. ಸರಿ, ಸ್ವಲ್ಪ ಗಾಡಿ ಕಿಕ್ ಮಾಡ್ತೀಯಾ? ಓ ಶೋರ್ ಶೋರ್. ಥ್ಯಾಂಕ್ಸ್. ಕೂತ್ಕೋ. ಲವ್ ಮಾಡಿದ್ಮೇಲೆ ಡೌಟ್ ಇರಬಾರ್ದು, ಕೂತ್ಕೋ. ಓಕೆ. ಇಳಿ ಕೆಳಗೆ. ಮಾವ, ಅತ್ತೆ, ಅಕ್ಕ, ಮಾವ, ಅಮ್ಮ, ಅಪ್ಪ, ಚಿಕ್ಕಮಾವ, ಚಿಕ್ಕತ್ತೆ, ಚಿಲ್ಡ್ರನ್, ಚಂದ್ರು ಅಂಕಲ್, ಅಜ್ಜಿ, ಪಪ್ಪಿ. ವಿಜಯ್. ಇವ್ರು ವಿಜಯ್ ಅಂತ. ಮೂರು ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀಯ ಅಂದ್ರೆ ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಲವ್ ಮಾಡ್ತಿರೋದವ್ರು ನೀನ್ ಯಾಕೆ ಯೋಚನೆ ಮಾಡ್ಬೇಕು?
ಮುಚ್ಚು ಬಾಯಿ ಕುಂಬಳಕಾಯಿ. ಅಲ್ಲಪ್ಪ, ನಿನ್ ಲವನ್ನ ನಾವು ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ತೀಯ? ಒಪ್ಸಕ್ ಟ್ರೈ ಮಾಡ್ತೀನಿ. ಪ್ರಿಯಾಂಕಾನೇ ಒಪ್ತೇ ಹೋದ್ರೆ? ಒಪ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಚಾಯ್ಸ್ ನೋಡ್ತೀನಿ. ನಿನಗೆ ಚಾಯ್ಸ್ ಇದೆಯಪ್ಪ, ಪ್ರಿಯಾಂಕಾ ಇಲ್ಲಾಂದ್ರೆ ಬಿಯಾಂಕಾ, ಬಿಯಾಂಕಾ ಇಲ್ಲಾಂದ್ರೆ ರಾಧಿಕಾ ಅಂತ. ನಮ್ ಫ್ಯಾಮಿಲಿಗೆ ಚಾಯ್ಸ್ ಇಲ್ವಲ್ಲ. ಇವ್ರ ನನ್ನ ತಾಯಿ ಗೌರಮ್ಮ, ಇವಳ ನನ್ನ ಹೆಂಡತಿ ಲಕ್ಷ್ಮಿ, ನಮ್ ಸೋದರ ಮಾವನ್ ಮಗಳೇ. ನಾನ್ ಚಂದ್ರು. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನಮ್ಮ ಅಕ್ಕ ಲಕ್ಷ್ಮಿ ಜೊತೆ ನನ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಏ ತರ್ಲೆ ಸುಮ್ನಿರ. ಇವನ್ ನನ್ ತಮ್ಮ, ಅವನ್ ಹೆಂಡತಿ ಲಲಿತಾ, ನಮ್ ಸೋದರತ್ತೆ ಮಗಳೇ. ಇವಳು ನನ್ ಮಗಳು, ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್, ನಮ್ ಸಂಬಂಧಿನೇ. ನನ್ ತಂಗಿ ರಾಧೆ, ಅವಳ ಗಂಡ ಗಣೇಶ್ ಪ್ರಸಾದ್. ಇವರು ನಮ್ ಸೋದರ ಮಾವನ್ ಮಗನೇ. ಇವ್ರ ಮಗಳೇ ಪ್ರಿಯಾಂಕಾ. ಇವಳು ಹುಟ್ಟದಾಗಲೇ ನಿರ್ಧಾರ ಮಾಡಿದ್ವಿ ಇವಳೇ ಈ ಮನೆ ಸೊಸೆ ಅಂತ. ಸಾರಿ ಅಂಕಲ್, ವಿಷಯ ಗೊತ್ತಿಲ್ಲದೆ ಇಷ್ಟು ದಿನ ಲವ್ ಮಾಡಿ ತಪ್ಪು ಮಾಡಿದೆ. ಬಾಯ್ ಪ್ರಿಯಾಂಕಾ. ಬಾಯ್ ಮೂರ್ತಿ. ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೆಯಲ್ಲಿದ್ರೆ ಇವತ್ತು ವಿಜಯ್ ಬಂದ, ನಾಳೆ ಗಣೇಶ್ ಬರ್ತಾನೆ, ಆಚೆ ನಾಡು ಪ್ರೇಮ್ ಬರ್ತಾನೆ. ಅಜ್ಜಿ, ಅವ್ರೆಲ್ಲರಿಗೂ ಆಲ್ರೆಡಿ ಮದ್ವೆ ಆಗಿ ಮಕ್ಕಳಾಗಿದೆ. ಸಾಕು ಸುಮ್ನಿರೋ ಮೂರ್ತಿ, ಆದಷ್ಟು ಬೇಗ ಸಾಗರನ್ ಕರೆಸಿ ಮದ್ವೆ ಫಿಕ್ಸ್ ಮಾಡು. ಅಮ್ಮ, ಇಷ್ಟು ದಿವಸ ಎಜುಕೇಶನ್ ಮುಗಿಲಿ ಅಂತ ಕಾಯ್ತಾ ಇದ್ದೆ, ಈಗ ಎಜುಕೇಶನ್ ಮುಗ್ದಿದೆ, ಅವನ ಆಸೆಯಿಂದ ಬಂದ ತಕ್ಷಣ ಫಿಕ್ಸ್ ಮಾಡೋಣ. ಉಪಚಾರ ಬೇಕಿತ್ತು. ಯಾಕೋ ಕಾಣೆ, ಕಾಲ್ ಸೆಂಟರ್ ಟ್ರೈನಿಂಗ್ ಜಾಯ್ನ್ ಆಗ್ತೀನಿ. ಯಗ್ಗರ್ ಜೊತೆ ಬಿಡ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದ್ದಿದ್ರೆ ಹಿಂಗೆ ಕೇಳ್ತಾ ಇದ್ದೇನೋ? ಇನ್ನು ಎಷ್ಟು ಅವತಾರ ಎತ್ಬೇಕಂತಿದ್ಯಾ? ನನಗಿರ್ತಕ್ಕಂತ ಎದೆ ನೋವಿಗೆ ಈಗಾಗಲೇ ಎರಡ್ ಸರಿ ಆಲ್ಟು ಪಂಚರ್. ನೀನ್ ಹಿಂಗೆ ಕಾಟ ಕೊಡ್ತಾ ಇದ್ರೆ ಮೂರಕ್ಕೆ ಮುಕ್ತಿ. ಹಿಂಗೆ ಮಾತ್ ಮಾತಕ್ಕೆ ಬಿ ಪಿ ರೈಸ್ ಆಗ್ತಾ ಇದ್ರೆ ಪಂಚರ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೀನ್ ಆಲ್ಟು. ನನ್ ಮಾತು ಕೇಳು, ಬೇಗನೆ ಕೆಲ್ಸ ಕಲ್ತು ಜಾಬ್ ಜಾಯ್ನ್ ಆಗ್ತೀನಿ. ಬರೀ ನೈಟ್ ಡ್ಯೂಟಿಯಲ್ಲಿ 15,000 ರೂಪಾಯಿ ಸಂಬಳ. ಮಗನ್ ದುಡ್ಡ ಮೇಲೆ ಮಜವಾಗಿ ಜೀವನ ಮಾಡು. ಆಹಾಹಾ, ನನಗ್ ಗೊತ್ತಿಲ್ಲ ನಿನ್ ಯೋಗ್ಯತೆ. ಆಟ ಕಲಿತೀನಿ ಎಂದೆ ಕಲಿಸ್ದೆ, ಓಡುತ್ತೀನಿ ಎಂದೆ ಕುಡಿಸ್ದೆ, ಅದನ್ನ ಮೂರೇ ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಎಂದೆ ಕಲಿಸ್ದೆ, ಓಡುತ್ತೀನಿ ಎಂದೆ ಕುಡಿಸ್ದೆ, ಅದನ್ನ ಒಂದೇ ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಎಂದೆ ಇಕ್ಕೊಟ್ಟೆ, ಅದನ್ನು ಎರಡೇ ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್, ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ ಮುಚ್ಚು ಬಾಯ್. ನಾನು ನಿಮ್ಮ ಮಗನ್ ಕೊಡೋಗು. ಕಾಲ್ ಸೆಂಟರ್ ಇಲ್ಲ, ಕೈ ಸೆಂಟರ್ ಇಲ್ಲ, ತಂದಾಕ್ತೀನಿ ತಿಂದ್ಕಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದಿರತಕ್ಕಂತ ಮುಟ್ಟಾಳಂತ ಆಳಕ್ಕೆ ಕುಣಿ ಅಂತೀಯ? ಹುಡುಗಿರ್ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಕ್ಕೆ. ಅಂಕಲ್, ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ ಗೆಲ್ಲ ಪ್ರಾಮಿಸ್ ಮಾಡಿದಾನೆ. ಮೊದ್ಲು ಅವನ ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ, ನನ್ ತಲೆ ಮೇಲೆ ಕೈಗೆ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕ ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು, ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈಗ್ತವೆ. ಸರಿ ಕೊಡ್ತೀನಿ. ಏನ್ ಎಷ್ಟು ದಬಾಕ್ತಿಯೋ ದಬಾಕು. ಈ ಕಾಲ್ ಸೆಂಟರ್ ಆಯ್ತು, ನೆಕ್ಸ್ಟ್ ಇನ್ಯಾವ ಸೆಂಟರ್? 20,000 ದುಡಿಬೇಕಂದ್ರೆ ನಮ್ಗೆಲ್ಲ ಸೆಂಟರ್ ನೀರ್ ಇಳಿತವೆ. ನಿಮ್ ತಂದೆ ಎಷ್ಟು ಒಳ್ಳೆಯವರು, ಯಾಕೋ ಅವ್ರು ಬೇಜಾರ್ ಮಾಡಿಸ್ತೀಯ? ದಿವಿ, ನೀನ್ ಒಳ್ಳೆಯವಳು, ಅದಕ್ಕೆ ನಿನ್ ಕಣ್ಣಿಗೆಲ್ಲ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಆದ್ರೆ ನಾನ್ ಸರಿಗಿಲ್ಲ ಪ್ರಜೆ, ಅದಕ್ಕೆಲ್ಲ ನನ್ ಕಣ್ಣಿಗೆ ಡಬ್ಬಾ ನನ್ ಮಕ್ಕಳ ತರ ಕಾಣಿಸ್ತಾರೆ, ಇನ್ಕ್ಲೂಡಿಂಗ್ ನಾನ್ ಸ್ಟಾಪ್ ನಾನ್ ಸೆನ್ಸ್ ನಮ್ಮ ಅಪ್ಪ. ಅನಿ, ಅಮ್ಮ ತಾಯಿ ಇಷ್ಟೊತ್ತವ್ರ ಹತ್ರ ಕುಯ್ಸ್ಕೊಂಡು ಕುಯ್ಸ್ಕೊಂಡು ಹಾಫ್ ಮೆಂಟ್ಲ್ ಆಗ್ಬಿಡಿದೀನಿ. ಈಗ ನೀನು ಶುರು ಮಾಡ್ದೆ, ಫುಲ್ ಮೆಂಟ್ಲ್ ಅಷ್ಟೇ. ಸರಿ ಬರ್ತೀನಿ. ಎಲ್ಲಿಗೆ? ಪ್ರಿಯಾ ವೇಟ್ ಮಾಡ್ದೆ ಅಂತಾಳೆ, ಮಾತಾಡಿಸ್ಬೇಕು. ನಾನ್ ಬಂದಿರೋದು ನಿನ್ನ ಮೀಟ್ ಮಾಡಕ್ಕೆ. ಸಾರಿ, ಬೆಳಿಗ್ಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಏನಿದ್ರು ಪ್ರಿಯಾದೆ, ಆಮೇಲೆ ಮಿಕ್ತವ್ರು. ಓಕೆ ಬಾಯ್.